ಈಗಾಗಲೇ ಶಿವಮೊಗ್ಗ ಟಿಕೆಟ್ನ ಆಕಾಂಕ್ಷಿಯಾಗಿದ್ದರು, ಆಮೇಲೆ ಕೊನೆ ಕ್ಷಣದಲ್ಲಿ ಈಶ್ವರಪ್ಪನವರು ಚುನಾವಣಾ ರಾಜಕೀಯಕ್ಕೆ ಈಗಾಗಲೇ ರಾಜೀನಾಮೆಯನ್ನು ಅಂದರೆ ವಿಶ್ರಾಂತಿಯನ್ನು ಘೋಷಣೆ ಮಾಡಿದ್ದಾರೆ. ಈಗ ಅವರಿಗೆ ಪ್ರಧಾನಿ ಮೋದಿ ಕರೆ ಮಾಡಿ ದೂರವಾಣಿ ಮೂಲಕ ಈಶ್ವರಪ್ಪನವರ ಜೊತೆ ಪ್ರಧಾನಿ ಮೋದಿ ಮಾತನಾಡಿದ್ದಾರೆ. ಈಶ್ವರಪ್ಪನವರ ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇತ್ತೀಚೆಗೆ ಈಶ್ವರಪ್ಪನವರು ಚುನಾವಣಾ ರಾಜಕೀಯದಿಂದ ನಿವೃತ್ತಿಯನ್ನು ಘೋಷಣೆ ಮಾಡಿದರು, ಹಾಗಾಗಿ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಮೋದಿ ಭರವಸೆ ಕೊಟ್ಟಿದ್ದಾರೆ. ಈಶ್ವರಪ್ಪನವರಿಗೆ ಪ್ರಧಾನಿ ಮೋದಿ ಕರೆ ಮಾಡಿ ಅವರ ಕುಶಲೋಪರಿಗಳನ್ನು ವಿಚಾರಿಸ್ಕೊಂಡು ಅದಾದ ಮೇಲೆ ನಾವು ಇದ್ದೀವಿ ರೀ ಅಂತ ಹೇಳಿ ಮಾತನಾಡಿದಾರಂತೆ. ಅದರ ಎಕ್ಸ್ಕ್ಲೂಸಿವ್ ದೃಶ್ಯಗಳು ನಮಗೆ ಲಭ್ಯ ಆಗಿದೆ ನೋಡಿ. बहुत अच्छा हो गया सर, डेफिनेटली हम जीतेंगे सर, नो प्रॉब्लम सर, डेफिनेटली हम जीतेंगे सर. आप कहाँ से बात चाहिए सर? सर श्योर श्योर श्योर, धन्यवाद धन्यवाद सर. मेरा जैसे सामान्य कार्यकर्ता को आप जो ऐसा बातचीत करना हम सबको बहुत खुशी है. ठीक है ना सर? बहुत अच्छा हो गया सर, डेफिनेटली हम जीतेंगे सर, नो प्रॉब्लम सर, डेफिनेटली हम जीतेंगे सर. आप कहाँ से बात चाहिए सर? सर श्योर श्योर श्योर, धन्यवाद धन्यवाद सर. मेरा जैसे सामान्य कार्यकर्ता को आप जो ऐसा बातचीत करना हम सबको बहुत खुशी है. ठीक है ना सर? ಇತ್ತೀಚಿನ ಒಂದಿಷ್ಟು ವರ್ಷಗಳ ರಾಜಕಾರಣದಲ್ಲಿ ಇದನ್ನು ಗಮನಿಸ್ತಾ ಇದ್ದೀವಿ. ಪ್ರಧಾನಿ ಮೋದಿ ಹಿರಿಯ ನಾಯಕರುಗಳಿಗೆ, ಹಿರಿಯ ಕಾರ್ಯಕರ್ತರುಗಳಿಗೆ, ಸಂಘದ ಹಿರಿಯ ಪ್ರಚಾರಕರುಗಳಿಗೆ ಕರೆ ಮಾಡಿ ಅವರ ಕುಶಲೋಪರಿಗಳನ್ನು ವಿಚಾರಿಸುವಂಥದ್ದು. ಈಶ್ವರಪ್ಪನವರು ಕರೆ ಮಾಡಿರುವ ಉದ್ದೇಶ ಏನು ಅಂತಂದರೆ, ಈಶ್ವರಪ್ಪನವರು ಬಹಳ ಪ್ರಬಲ ಆಕಾಂಕ್ಷಿಯಾಗಿದ್ದರು, ಅವ್ರಿಗೆ ಟಿಕೆಟ್ ಬೇಕು ಅಂತ ಒಂದಿಷ್ಟು ಹಿಂದೆ ಕೇಳಿದರು ಅನ್ನುವಂಥ ಮೂಲೆ ಇತ್ತು. ಆದರೆ ಏಕಾಏಕಿ ಹೈಕಮಾಂಡ್ ನಿಮಗೆ ಟಿಕೆಟ್ ಇಲ್ಲ, ನೀವು ಈ ರೀತಿ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಬೇಕು ಅಂತಂದಾಗ ಹೈಕಮಾಂಡ್ ಮಾತಿಗೆ ಬದ್ಧರಾಗಿ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ರು. ಆಮೇಲೆ ಹೈಕಮಾಂಡ್ ಹೇಳಿಲ್ಲ ಅಂತಂದರು. ತನ್ನ ಪುತ್ರ ಕಾಂತೇಶ್ಗೂ ಟಿಕೆಟ್ ಸಿಗದೇ ಇದ್ದಾಗ ತೊಂದರೆ ಇಲ್ಲ, ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಂಡಿದೆ ಅವರು ಸಾವಿರ ಸಲ ಯೋಚನೆ ಮಾಡಿರ್ತಾರೆ ಅಂತಂದರು. ಹಾಗಾಗಿ ಪ್ರಧಾನಿ ಮೋದಿ ಈಶ್ವರಪ್ಪನವರ ಆ ಪಕ್ಷ ನಿಷ್ಠೆಯ ಕುರಿತಾದಂಥ ಒಂದು ವ್ಯಕ್ತಿತ್ವಕ್ಕೆ ಮೆಚ್ಚಿ ಕರೆ ಮಾಡಿರಬಹುದು. ಸಾಮಾನ್ಯವಾಗಿ ಈ ರೀತಿ ಪ್ರಧಾನಿ ಮೋದಿ ಹಿರಿಯ ನಾಯಕರುಗಳ ಜೊತೆ ಮಾತನಾಡೋದು ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಚುನಾವಣೆ ಆ ಹಿನ್ನೆಲೆಯಲ್ಲಿ ಈಶ್ವರಪ್ಪನವ್ರ ಜೊತೆಗೆ ಮೋದಿ ಮಾತನಾಡಿರೋದು ಒಂದು ಒಳ್ಳೆಯ ಸಂದೇಶವನ್ನು ಕೂಡ ಆ ಭಾಗದಲ್ಲಿ ಕಾರ್ಯಕರ್ತರಿಗೆ ನೀಡ್ತಾ ಇದೆ ಅನ್ನೋದು ಸತ್ಯ. ಈಶ್ವರಪ್ಪನವ್ರ ಜೊತೆ ಮಾತನಾಡಿರುವಂಥ ಎಕ್ಸ್ಕ್ಲೂಸಿವ್ ವಿಷಯಗಳನ್ನು, ದೃಶ್ಯಗಳನ್ನು ನೀವು ನೋಡಿದ್ರಿ. ಅದರಲ್ಲಿ ಅವ್ರು ಹಾಗೆ ಹೇಳಿದ್ರು, ನಿಮ್ಮ ಜೊತೆ ನಾವಿದ್ದೀವಿ ಅಂತ ಮೋದಿಯವರು ಹೇಳಿದಾಗ ಈಶ್ವರಪ್ಪನವ್ರು ಹೇಳ್ತಾರೆ, ನನ್ನಂಥ ಸಾಮಾನ್ಯ ಕಾರ್ಯಕರ್ತನಿಗೆ ನೀವು ಫೋನ್ ಮಾಡಿ ಮಾತನಾಡ್ತೀರಲ್ಲ, ಅದೇ ನಮ್ಗೆ ಬಹಳ ಖುಷಿ ಅಂತ ಈಶ್ವರಪ್ಪನವರು ಕೂಡ ಆ ಸಂದರ್ಭದಲ್ಲಿ ಸಂತಸ ವ್ಯಕ್ತಪಡಿಸ್ತಾರೆ. ಈಶ್ವರಪ್ಪನವರ ಪುತ್ರ ಕಾಂತೇಶು, ಅವರ ಸೊಸೆ, ಅವರ ಮೊಮ್ಮಕ್ಕಳು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅವ್ರ ಜೊತೆ ಆ ಸಂತೋಷದಲ್ಲಿ ಭಾಗಿಯಾಗಿದ್ದರು.